ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿದಿ ಮರೆಯದಲೇ ಇವತ್ತು ರಾಮನವಮಿ ಪರಮಾತ್ಮ ಪರಮಾತ್ಮನ ದಶಾವತಾರದಲ್ಲಿ ರಾಮಾವತಾರ ಒಂದು ತ್ರೇತಾಯುಗದಲ್ಲಿ ಪರಮಾತ್ಮ ರಾಮಾವತಾರವನ್ನು ತೆಗೆದುಕೊಳ್ತಾನೆ ಯಾಕೆ ತೆಗೆದುಕೊಳ್ತಾನೆ ಎಂದು ಶಾಸ್ತ್ರ ಹೇಳ್ತಾರೆ ಮರ್ತ್ಯಾವತಾರಸ್ತು ಇಹ ಶಿಕ್ಷಣ ಮಾನವನ ಅವತಾರವನ್ನು ಯಾಕೆ ತೆಗೆದುಕೊಂಡಾದರೆ ಮನುಷ್ಯರು ಹೇಗಿರಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ತಾನು ಮಾಡಿ ತೋರಿಸುವುದಕ್ಕೋಸ್ಕರ ಹೀಗಿರ್ರಿ ಅಂತ ಹೇಳಿ ಆ ಅವತಾರವನ್ನು ತೆಗೆದುಕೊಂಡೆ ನೋಡಿರಿ ರಾಮನಾಗಿ ಪರಮಾತ್ಮ ಮಗ ಹೇಗಿರಬೇಕು ಅಂತ ತೋರಿಸಿದ್ದಾರೆ ರಾಜ ಹೇಗಿರಬೇಕು ಹೆಂಡತಿಯನ್ನು ಬಿಟ್ಟು ಹೋಗಿದ್ದಾನೆ ತಿಳ್ಕೊಬೇಕು ರಾವಣ ಕದ್ಕೊಂಡು ಹೋದ ವನವಾಸಕ್ಕೆ ಇಲ್ಲ ಮಹಾಲಕ್ಷ್ಮೀ ದೇವಿ ಸೀತಾದೇವಿ ಮಹಾ ಮೂಲ ರೂಪ ಮಹಾಲಕ್ಷ್ಮೀ ದೇವಿ ಹೋಗಿ ಕೈಲಾಸದಲ್ಲಿ ಕುಳಿತುಕೊಂಡಿದ್ದಾಳೆ ವೇದವತಿ ದೇವಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದು ಅವಳು ಇಲ್ಲಿ ಬಂದು ಕೂತಿದ್ದಾಳೆ ಅವಳೇ ಮುಂದೆ ಪರಮಾತ್ಮಲ ಪತ್ನಿ ಆಗಬೇಕು ಅಂತ ಬೇಡ್ಕೊಂಡಿರ್ತಾಳೆ ಅವಳೇ ಪದ್ಮಾವತಿ ಆಗಿ ಬರ್ತಾ ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಸರಿಯಾಗಿ ತಿಳಿದುಕೊಳ್ಳದೆ ದೇವರ ಬಗ್ಗೆ ಮನಸ್ಸಿಗೆ ಬಂದು ಮಾತಾಡ್ತೀನಿ ರಾಮದೇವರು ನೋಡಿ ಪ್ರತಿ ಕ್ಷಣಕ್ಕೆ ತೋರಿಸಿಕೊಟ್ಟಿದ್ದಾನೆ ಹೇಗಿರಬೇಕು ಮನುಷ್ಯರು ರಾಜ ಹೇಗಿರಬೇಕು ಮಗ ಹೇಗಿರಬೇಕು ಅಣ್ಣ ಹೇಗಿರಬೇಕು ಪ್ರತಿಯೊಂದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಅದರಿಂದ ಆ ರಾಮನ ಬಗ್ಗೆ ದಾಸರು ಅನೇಕ ಪದ್ಯಗಳ್ನ ಬರೆದಿದ್ದಾರೆ ಅವ್ರು ಹೇಳ್ತಾರೆ ಒಂದು ಪದ್ಯದಲ್ಲಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಅಂತ ಚಪ್ಪರಿಸತೆ ಪಾಯಸ ಎಲ್ಲರಿಗೂ ಇಷ್ಟ ರಾಮ ಅನ್ನುವ ನಾಮವೇ ಪಾಯಸ ಆ ಪಾಯಸಕ್ಕೆ ಸಕ್ಕರೆ ಬೇಕಲ್ಲ ಪಾಯಸಕ್ಕೆ ಸಕ್ಕರೆ ಬೇಕಲ್ಲ ನಾಮ ಹೇಳಿದ್ರೆ ಸಕ್ಕರೆ ಅದು ವಿಠಲ ಅನ್ನುವ ನಾಮದಿಂದ ತುಪ್ಪವನ್ನು ಹಾಕಿ ಬಾಯಿ ಚಪ್ಪರಿಸ ಅಂದರೆ ದೇವರ ನಾಮವನ್ನು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ಪಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನ ಸಜ್ಜಿಗೆ ತೆಗೆದು ಸಣ್ಣ ಸೇವೆಗೆ ಮಾಡಿ ವೈರಾಗ್ಯ ಅನ್ನುವಂಥ ಕಲ್ಲಿನಲ್ಲಿ ಆ ಸಜ್ಜಿಗೆಯನ್ನು ಬೀಸಿ ಗೋಧಿಯನ್ನು ತಂದು ಬೀಸಿ ಸೇವೆಗೆಯನ್ನು ಹೊಸಿರಿ ಹೃದಯ ಎಂಬ ಪಾತ್ರೆಯೊಳಗೆ ಭಾವವೆಂಬ ಹೆಸರು ಇಟ್ಟು ಬುದ್ಧಿಯಿಂದ ಪಕ್ವ ಮಾಡಿ ಹರಿವಾಣದೊಳಗೆ ಇಟ್ಕೊಳಿ ಆನಂದ ಆನಂದವೆಂಬ ತೇಗು ಬಂದ ಪರಿಯಲ್ಲಿ ಆನಂದ ಮೂರ್ತಿ ನಮ್ಮ ವಿರ ಪುರಂದರ ವಿಠಳು ನೆನೆಯರು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದ ಇನ್ನೊಂದು ಪದ್ಯದಲ್ಲಿ ಪುರಂದರ್ಥ ಹೇಳ್ತಾ ಇದ್ದಾರೆ ರಾಮ ಎಂಬ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ರಾಯಂದ ಮಾತುಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯವಲ್ಲ ಮತ್ತೆ ಮಾಯಂದೆನಳು ಹೊರಬಿದ್ದ ಪಾಪಗಳು ಒತ್ತಿ ಒಳಗೆ ಪೋಗದಂತೆ ಕವಾಟವಾಗಿ ಚಿತ್ತ ಕಾಯಿಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬವಲ್ಲ ಧರೆಯುಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದೂ ಪರಮ ವೇದಗಳೆಲ್ಲ ಪೊಳುತ್ತಿ ಹವು ಸಿರಿಯರಸ ಪುರಂದರ ವಿಠಲ ನಾಮವನ್ನು ಸಿರಿ ಕಾಶಿಯೊಳಗಿಪ್ಪ ಶಿವನು ತಾಬಲ್ಲ ರಾಮಾಂತ ಎರಡೇ ಅಕ್ಷರ ಆ ಮಹಿಮೆಯನ್ನು ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ರಾಂದಾಕ್ಷಣ ರಕ್ತ ಮಾಂಸದೊಳಗೆ ಕುಳಿತಿರುವಂತಹ ಅತಿ ಅತಿ ಪಾಪಗಳಿವೆ ಆ ಎಲ್ಲ ಪಾಪವನ್ನು ಮಾಯ ಮಾಡ್ತಾರೆ ಮುಕ್ತಿ ಕೊಡ್ತಾನೆ ವಾಲ್ಮೀಕಿ ನೋಡಿರಿ ವಾಲ್ಮೀಕಿ ಋಷಿಗಳು ಆಮೇಲೆ ಋಷಿಗಳು ಮೊದಲು ಬೇಟ್ರವ್ರು ಇದ್ದರು ಎಲ್ಲ ಪಾಪಗಳ ಮಾಡಿದರು ಬೇಟ್ರವ್ರನ್ನಿದ್ದಾಗ ಆದರೆ ರಾಮನಾಮದ ಇದರಿಂದ ಮುಂದೆ ಅವರು ವಾಲ್ಮೀಕಿ ಋಷಿಗಳಾಗಿ ರಾಮಾಯಣವನ್ನು ಬರ್ತಿದ್ದಾರೆ ಅದರಿಂದ ಹೇಳ್ತಾರೆ ಆ ಮಹಿಮೆ ರಾಮನಾಮದ ಮಹಿಮೆ ವಾಲ್ಮೀಕಿ ಋಷಿಗಳು ಗೊತ್ತಿದೆ ಮಾ ಎಂದಾಕ್ಷಣ ನೋಡ್ರಿ ರಾ ಅಂದಾಗ ಪಾಪಗಳೆಲ್ಲ ಹೊರಗೆ ಹೋದು ಮ ಎಂದಾಕ್ಷಣ ಏನಾಗುತ್ತೆ ಅಂತಂದರೆ ಆ ಹೊರಗೆ ಬಿದ್ದಂತಹ ಪಾಪಗಳು ಒಳಗೆ ಹೋಗದಂತೆ ಬಾಗಿಲು ಮುಚ್ಚಿಕೊಳ್ಳುತ್ತೆ ರಾ ಅಂದಾಗ ಬಾಯಿ ತೆಗಿತೀವಿ ಮ ಅಂದ ತಕ್ಷಣ ಬಾಯಿ ಮುಚ್ಚಿಬಿಡ್ತೀವಿ ರಾ ಅಂದಾಗ ಬಾಯಿ ತೆಗಿದೀವಿ ಬಂದು ಮುಚ್ಚಿ ಅದು ಬಾಗಿಲು ಮುಚ್ಚಿಕೊಂಡು ಪಾಪಗಳು ಮತ್ತೆ ಹೊರಗೆ ಬರದಂತೆ ಒಳಗೆ ಬರದಂತೆ ನೋಡ್ಕೊಳ್ತೀವಿ ದೇಹವನ್ನು ಸ್ವಚ್ಛ ಮಾಡುತ್ತೆ ಪವಿತ್ರ ಮಾಡುತ್ತೆ ಬುದ್ಧಿಯನ್ನು ಪವಿತ್ರ ಮಾಡುತ್ತೆ ಇದು ಗೊತ್ತು ಅಂದರೆ ಭಕ್ತ ಶ್ರೇಷ್ಠನಾಗಿರುವಂತಹ ಜೀವೋತ್ತಮರಾಗಿರುವಂತಹ ಹನುಮಂತರಿಗೆ ಗೊತ್ತು ಹನುಮಂತ ದೇವರು ಯಾವಾಗಲೂ ರಾಮನಾಮವನ್ನು ಜಪ ಮಾಡ್ತಾಯಿರ್ತಾರೆ ರಾಮಾಯಣ ಕಾಲದಲ್ಲಿ ಆ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಹನುಮಂತನಾಗಿ ಬಂದು ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ ಧರೆಯುಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಪಗೊಳುತ್ತಿ ಸಿರಿಯರಸ ಪುರಂದರ ವಿಠಲನ ನಾಮವನ್ನು ಸಿರಿ ಕಾಶಿಯೊಳಗಿಪ್ಪ ಶಿವನು ತಾಬಲ್ಲ ಎಲ್ಲ ನಾಲ್ಕೂ ವೇದಗಳು ಇಡೀ ಬ್ರಹ್ಮಾಂಡದಲ್ಲಿ ರಾಮನಾಮಕ್ಕೆ ಸರಿಯಾದದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀಪತಿಯಾಗಿರುವಂತಹ ಪುರಂದರ ವಿಠಲನ ಈ ರಾಮನಾಮ ಅದರ ಮಹಿಮೆ ಕಾಶಿಯೊಳಗಿರುವಂತಹ ಶಿವ ಬಲ್ಲ ಪಾರ್ವತಿ ಪತಿಯಾಗಿರುವಂಥ ಶಿವ ಯಾವಾಗಲೂ ರಾಮನಾಮವನ್ನು ಜಪ ಇರ್ತಾರೆ ಆದ್ದರಿಂದ ಅಂತಹ ರಾಮನಾಮವನ್ನು ಜಪ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಎರಡೇ ಅಕ್ಷರ ಆ ಎರಡೇ ಅಕ್ಷರದ ಮಹಿಮೆಯನ್ನು ಅಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪುರಂದಾಸರು ಹೇಳ್ತಾ ಇದ್ದಾರೆ ರಾಮ 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 ಎನ್ನಿರೋ ಸೀತಾನೇ ಸೀತಾ ರಾಮ ಎನ್ನಿರೋ ನೇಮದಿಂದ ಭಜಿಸುವರ ಕಾಮಿತಗಳ ಕೊಡುವ ನಾಮ ಯಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಹರಿಯಧಾನ ಬಾರದಯ್ಯ ಇಂದ್ರಿಯಂಗಳೆಲ್ಲ ಕೂಡಿ ಬಂದು ತನು ಮುಸುಕಿದಾಗ ಸಿಂಧು ಸುತಿಯ ಪತಿಯ ನಾಮ ಅಂದಿಗೊದೆಗೆ ಬಾರದಪ್ಪ ಶ್ವಾಸವೆರಡು ಕಂಠ ಶ್ವಾಸಕಾಸವೆರಡು ದೇಶದಲ್ಲಿ ಸಿಲುಕಿದಾಗ ವಾಸುದೇವ ಕೃಷ್ಣನ ನಾಮ ಆ ಸಮಯಕ್ಕೆ ಒದಗದಯ್ಯ ಶೃಂಗಾರದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಕಂಗಳಿಗಾತನ ಸೇರಿದಾಗ ಶ್ರೀರಂಗನ ನಾಮ ಒದಗದಯ್ಯ ವಾತಪಿತ್ತವೆರಡು ಕೂಡಿ ಶ್ಲೇಷ ಬಂದು ಒದಗಿದಾಗ ಧಾತು ಮುಂದಿದಾಗ ರಘುನಾಥನ ನಾಮ ಧ್ಯಾನ ಒದಗದು ಕಲ್ಲು ಮರನಂತೆ ಜೀವನಿಲ್ಲದಂತೆ ಮರಣವ್ಯಾಳೆ ಫುಲ್ಲನಾಮ ಕೃಷ್ಣನೆಂಬ ಸಲ್ಲು ಬಾಯಿಗೊದಗದಯ್ಯ ಭರಿಷ್ಟ ಜನ್ಮದಲ್ಲಿ ಮುಂದು ದುಷ್ಟಕರ್ಮಗಳನ್ನೇ ಮಾಡಿ ಬಿಟ್ಟು ಹೋಗೋ ಸಮಯದಲ್ಲಿ ಪುರಂದರವಿಟ್ಟರ ನಾಮ ಅದರಿಂದ ಯಾವಾಗಲೂ ರಾಮಾ ರಾಮ ಅಂತಾಯಿತ್ತು ಸರಿಯಾಗಿ ನೇಮದಿಂದ ಯಾವಾಗಲೂ ಭಜಿಸ್ತಾ ಇತ್ತು ಈ ಒಂದು ನಾಮ ನಮ್ಮ ಎಲ್ಲ ಅಭಿಷ್ಠಗಳನ್ನ ಪೂರ್ತಿ ಮಾಡುತ್ತೆ ಸತತ ನುಡಿತಾ ಇದ್ದರೆ ಕೊನೆಯ ಕಾಲದಲ್ಲಿ ಆ ನಾಮನ ರಾಮನಾಮ ಬರುತ್ತೆ ಇಲ್ಲದೇ ಇದ್ರೆ ರಾಮನಾಮ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ನಿನಗೆ ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ರಾಮನಾಮವನ್ನು ಹೇಳಿ ಹೇಳ್ತಾ ಇದ್ದಾರೆ ದಾಸರು ಇನ್ನೊಂದು ಪದ್ಯ ಹೇಳ್ತಿದ್ದಾರೆ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಕಾಮಹರಣ ಸತಿಯು ಸದಾ ನೇಮದಿಂದ ಭಜಿಸುವಂಥ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಶಿವನು ಧನ್ಯನಾದ ಮೌನಿಯೋತಿ ಪಾಣೆಯಾದಳು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ಪದವಿ ದಿವಿಜ ನೆನೆಸಿದ ಕರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ ಹರಿಯ ಸ್ಮರಣೆ ಮಾಡಿ ಸುಖ ಭರಿತರಾಗಲಿಲ್ಲದೆ ಗಿರಿಜ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು ವರದ ಗೋಪಾಲ ವಿಠ್ಠಲ ನಾಮ ದುರಿತ ಕಾನನಕ್ಕೆ ಪಾವಕ ಯಾರು ರಾಮನಾಮವನ್ನು ಭಕ್ತಿಯಿಂದ ಭಜಿಸುತ್ತಾರೆಯೋ ಅಂಥವರಿಗೆ ಭವದ ಬಂಧನ ಸಂಸಾರದ ಬಂಧನದಿಂದ ಮುಕ್ತರಾಗ್ತಾರೆ ಇಲ್ಲದೇ ಇರೋ ಸಂಸಾರ ಬಂಧನದಿಂದ ಮುಕ್ತಿಯಾಗೋದಿಲ್ಲ ಕಾಮಹರನಾಗಿರುವಂತಹ ರುದ್ರದೇವರ ಪತ್ನಿಯಾಗಿರುವಂತಹ ಪಾರ್ವತಿಯು ಯಾವಾಗಲೂ ನೇಮದಿಂದ ಸರಿಯಾಗಿ ನಿಯಮವನ್ನು ಪಾಲಿಸುತ್ತ ನೇಮದಿಂದ ಆ ನಾಮವನ್ನು ಭಜಿಸ್ತಾ ಇರ್ತಾರೆ ರಾಮನಾಮದಿಂದ ಶಿವನು ಸಹ ಧನ್ಯನಾಗಿದ್ದಾನೆ ನೋಡಿರಿ ಅಹಲ್ಲೆ ಮೌನಿಯು ಮೌನಿಯುವತಿ ಅಂದರೆ ಅಹಲ್ಲೇ ಪವಿತ್ರಳಾದಳು ರವಿಯ ಸುತನಾಗಿರುವಂತಹ ಸುಗ್ರೀವ ಪದವಿಯನ್ನು ಪಡೆದ ರಾಜನಾದ ಧ್ರುವ ರಾಮನಾಮದಿಂದ ದೇವತೆಗಳ ಪದವಿಗೆ ಬಂದ ಕರಿವರ ಗಜೇಂದ್ರ ಪ್ರಹ್ಲಾದ ದ್ರೌಪದಿ ವಿಭೀಷಣು ಎಲ್ಲರೂ ಹರಿಯ ಸ್ಮರಣೆ ಮಾಡಿ ಸ್ಮರಣೆ ಮಾಡಿ ಸುಖ ಪಡೆಯಲಿಲ್ಲನು ಪಾರ್ವತೀ ದೇವಿ ರಾಮ ಮಂತ್ರದಿಂದ ಅತ್ಯಂತ ಪವಿತ್ರಳಾಗಿದ್ದಾಳೆ ದುರಿತಗಳ ಅಡವಿಗೆ ರಾಮನಾಮ ಒಳ್ಳೆ ಅಗ್ನಿ ಅಂತಿದೆ ಒಂದು ಕ್ಷಣದಲ್ಲಿ ಸುಟ್ಟಾಕತ್ತಂತೆ ಆದ್ದರಿಂದ ಅಂತಹ ರಾಮನಾಮವನ್ನು ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪುರಂದಾಸ್ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪಲಿಸಿರು ಅಂತ ಹೇಳ್ತಾರೆ ರಾಮ ಎನ್ನುವ ನಾಮವನ್ನು ಪಾಯಸ ತಯಾರು ಮಾಡಿ ಆ ಪಾಯಸಕ್ಕೆ ಸಕ್ಕರೆ ಬೇಕಲ್ಲ ಕೃಷ್ಣನಾಮವೇ ಸಕ್ಕರೆಯಾಗಿದೆ ತುಪ್ಪ ನಾಮ ತುಪ್ಪವಾಗಿದೆ ನ ಸೇರಿಸಿ ಆ ಸ್ಮರಣೆ ಮಾಡುತ್ತಾ ಬಾಯಿ ಚಪ್ಪರಿಸುತ್ತಾರೆ ಬಾಯಿ ಪಾಯಸ ತಿನ್ನುವಾಗ ಎಷ್ಟು ಸಂತೋಷವನ್ನು ಅನುಭವಿಸ್ತೀರಿ ಆ ರೀತಿಯಾಗಿ ಸಂತೋಷವನ್ನು ಆ ಪರಮಾತ್ಮನ ನಾಮವನ್ನು ಹೇಳುವಾಗ ಮಾಡಿರಿ ಅಂತ ಹೇಳ್ತಾರೆ ಪಾಯಸ ಮಾಡಬೇಕಾದ್ರೆ ಗೋಧಿಯನ್ನು ತಂದು ಬೀಸ್ತೀವಿ ಅದು ಕೇಳ್ತಾರೆ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿರಲಿ ಸಜ್ಜಿಗೆಯನ್ನು ತಂದು ಸಣ್ಣ ಸೇವೆಗೆಯನ್ನು ಹೊಸೆದು ಪಾಯಸ ಮಾಡಲಿಕ್ಕೆ ಹೃದಯ ಎಂಬ ಪಾತ್ರೆಯೊಳಗದನ್ನಿಟ್ಟು ಒಳ್ಳೆಯ ಭಾವನೆ ಎಂಬ ಹೆಸರನ್ನು ಕೊಟ್ಟು ಒಳ್ಳೆಯ ಬುದ್ಧಿಯಿಂದ ಭಕ್ತಿಯಿಂದ ಅದನ್ನು ಪಕ್ವ ಮಾಡಿ ಪಾತ್ರೆಯೊಳಗೆ ಹಾಕೊಂಡು ಕುಡಿ ಪ್ರತಿ ಕ್ಷಣಕ್ಕೆ ಅಂದರೆ ಪರಮಾತ್ಮನ ಭಜನೆಯನ್ನು ಮಾಡುವಾಗ ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಪರಮಾತ್ಮನ ಸ್ತುತಿಯನ್ನು ಮಾಡುವಾಗ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ನಮಗೆ ಆನಂದ ಆಗಬೇಕು ಎಲ್ಲ ಮರ್ತೋಗ್ಬಿಡ್ಬೇಕು ಅದರಲ್ಲಿಯೇ ಮಗ್ನರಾಗಬೇಕು ಈಗ ರಾಮಾವತಾರ ಕಾಲ ಹೇಳ್ತಾ ಇದ್ದರೆ ರಾಮನ ಆ ಪ್ರತಿಯೊಂದು ಲೀಲೆ ನಮ್ಮ ಮನಸ್ಸಿನೊಳಗೆ ಬರಬೇಕು ಮನಸ್ಸಿನ ಕಣ್ಣಿಗೆ ಅದು ಕಾಣಿಸ್ಬೇಕು ಆನಂದ ಆನಂದವೆಂಬ ತೇಗು ಬಂದ ಪರಿಯಲ್ಲಿ ಆನಂದ ಮೂರ್ತಿ ನಮ್ಮ ಪುರಂದರ ವಿಠರ ನೆನೆಯಿರು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ನಾವೇನು ಮಾಡ್ತೀವಿ ಅಂದರೆ ಇದೆಲ್ಲ ತಿಳ್ಕೊಳ್ಳೋದೆ ನಾವು ನಮ್ಮ ಮನಸ್ಸಿಗೆ ಬಂದದ್ದೇ ಮಾಡ್ತೀವಿ ಆದ್ದರಿಂದ ಆ ಪರಮಾತ್ಮನ ನಾಮವನ್ನು ನೆನೆಸಿ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ राम 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 सीता अमरपतिय दिव्यनाम दिव्यम अन्धि वारदो राम 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 सीता राय ಭರದೆಯ ಮನ ಭಟರು ಬಂದು ಹೊರಡೆರೆಂದು ಮೇಟೆ ಮೂರೇ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮವದಗದು ಎಷ್ಟು ಸುಂದರ ಹೇಳ್ತಾ ಇದ್ದೀವಿ ಅಮರಪತಿಯ ದಿವ್ಯ ನಾವು ದೇವಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸೀತಾಪತಿಯಾಗಿರುವಂತಹ ಆ ಪರಮಾತ್ಮನ ದಿವ್ಯವಾದ ನಾಮ ಎರಡೇ ಅಕ್ಷರ ರಾಮ ಒತ್ತಕ್ಷರ ಗಿತ್ತಕ್ಷರ ಏನೂ ಇಲ್ಲ ಆರಾಮಾಗಿ ಹೇಳೋದು ಆ ರಾಮನಾಮ ಯಾವಾಗಲೂ ಹೇಳ್ತಾ ಇದ್ದರೆ ಕೊನೆಯ ಕಾಲಕ್ಕೆ ಸಿಕ್ಕ ಈಗ ಯಾಕೆ ಇರೋಣ ಆಮೇಲೆ ಕೊನೆ ಕಾಲಕ್ಕೆ ನೋಡ್ಕೊಂಡ್ರೆ ಆಯಿತು ಅಂದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಮನ ಭಟರು ಬಂದು ಎಳೆಯುವಾಗ ನೀವು ಯಾವಾಗಲೂ ಪರಮಾತ್ಮನ ನಾಮ ನೆನೆಸ್ತಾ ಇದ್ದರೆ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ನಾಮವನ್ನು ನೆನೆಸು ಪರಮಾತ್ಮನ ನಾಮ ಬರಬೇಕಾಗಿದ್ದರೆ ಸತತ ಸತತ ಧ್ಯಾನ ಮಾಡ್ತಾ ಇರಬೇಕು ಅದರಿಂದಲೇ ಹೇಳ್ತಾ ಇದ್ದಾರೆ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನ್ನು ಮಾಡಿ ದೇಹ ಹೋಗುವಾಗ ದೇಹದಿಂದ ಈ ಆತ್ಮ ಹೋಗುವಾಗ ನೀನು ಸತತ ನೆನೆಸ್ತೇ ಇದ್ದರೆ ಪರಮಾತ್ಮನ ನಾಮ ಸಿಗೋದಿಲ್ಲ ಈ ದೇಹಕ್ಕೋಸ್ಕರ ಮಾಡಬಾರದ ಪಾಪಗಳನ್ನ ಮಾಡ್ತೀವಿ ಆ ದೇಹ ಬಿದ್ದು ಹೋಗುವಾಗ ಅದು ನಿನ್ನ ಜೊತೆಗೆ ಬರೋದಿಲ್ಲ ಅಂಥೇಳಿ ಹೇಳ್ತಾರೆ ಅದರಿಂದ ರಾಮ ಸೀತಾ ರಾಮ ಅಂತ ಇರುವಂತೇಳಿ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ आ मन्त्र ऐ मन्त्र मेच्चिनि केडबेडा राम गे पेडीदमन्त्र जपिसो हे मनुजा कुलहीननादरो कोगिजपि सोमन्त्रा जलजपाणि नित्य जपिपमन्त्रा कलुष पर्वदकिदो मन्त्र सुलभदिन्दली सुलभदी मोक्ष गुंभुव मन्त्र रामन्त्रव जपो हे मनोज सा साधनद साधनदमन्त्र ज्ञानी मनदी ध्यानिपमन्त्र ಹೀನ ಗುಣಂಗಳ ಹಿಂಗಿಸುವ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ಸಕಲ ವೇದಂಗಳಿಗೆ ಸಾರವೆ ನಿಪ ಮಂತ್ರ ಮುಕುತೆ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಹಾಮಂತ್ರ ಅಂತ ಇದೆ ಆ ಮಂತ್ರ ಈ ಮಂತ್ರ ಜಪಿಸೋಕ್ಕೆ ಹೋಗ್ಬೇಡ ಎರಡೇ ಅಕ್ಷರದ ರಾಮ ಮಂತ್ರವನ್ನು ಜಪಿಸು ಆ ಪರಮಾತ್ಮನ ನಾಮವನ್ನು ಜಪಿಸು ಆ ಮಂತ್ರ ಈ ಮಂತ್ರ ಜಪಿಸಿದರೆ ನಿನಗೇನೂ ಸಿಕ್ಕೋದಿಲ್ಲ ಸೋಮಶೇಖರ ಚಂದ್ರ ಅವರೇ ಆಗಿರುವಂತಹ ಈಶ್ವರ ನನ್ನ ಪತ್ನಿಯಾಗಿರುವಂತಹ ಸತೀದೇವಿಗೆ ಹೇಳಿದ್ದಾನೆ ಈ ಮಂತ್ರವನ್ನು ಜಪ ಮಾಡು ಅಂತ ಹೇಳಿ ಅದರಿಂದ ಅಂತಹ ರಾಮ ಮಂತ್ರವನ್ನು ಜಪಿಸು ಅಂತ ಹೇಳ್ತಾ ಇದ್ದೆ ಮತ್ತು ಯಾರು ಬೇಕಾದರೂ ರಾಮ ಮಂತ್ರವನ್ನು ಜಪಿಸ್ಬೋದು ಅಂತ ಹೇಳ್ತಾರೆ ಜಲ ಜಪಾಣಿ ಕೈಯಲ್ಲಿ ಕಮಲವನ್ನು ಎಳೆದಿರುವಂತಹ ಬ್ರಹ್ಮದೇವರು ಯಾವಾಗಲೂ ಆ ಜಪವನ್ನು ಮಾಡ್ತಾ ಇರ್ತಾರೆ ಇದು ಹೇಗಿದೆ ಅಂದರೆ ರಾಮ ಮಂತ್ರ ಕಲುಷ ಪರ್ವದಕ್ಕಿದು ವಜ್ರಾಯುಧ ಅಂತಿದೆ ಎಲ್ಲ ಪಾಪಗಳನ್ನು ನಾವು ಮುರಿದು ಹಾಕ್ತೇವೆ ಸುಲಭದಿಂದಲೇ ಮೋಕ್ಷವನ್ನು ಕೊಡ್ತೇವೆ ಯಾವಾಗಲೂ ಅಲ್ಲ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಅಂತ ಹೇಳಿದ್ದೇನೆ ಪ್ರತಿ ಕ್ಷಣಕ್ಕೆ ಪರಮಾತ್ಮನ ನಾಮವನ್ನು ಜಪಿಸ್ತಾ ಇದ್ದ ಜ್ಞಾನಿಗಳು ಯಾವಾಗಲೂ ಇದನ್ನು ಧ್ಯಾನ ಮಾಡುವಂತಹ ಮಂತ್ರ ಹೀನಗುಣಗಳನ್ನೆಲ್ಲ ತೆಗೆದುಹಾಕುವಂತಹ ಮಂತ್ರ ವಿಭೀಷಣ ಆ ರಾವಣನಿಂದ ಒದ್ದಾಡಿ ಹೋಗಿದ್ದ ಅಂಥವನಿಗೂ ಪಟ್ಟೆಗಟ್ಟಿದಂತಹ ಮಂತ್ರ ಇದೆ ಸಕಲ ವೇದಗಳ ಸಾರವಾಗಿರುವ ಮಂತ್ರ ಅಂತ ಹೇಳ್ತಾ ಇದ್ದಾರೆ ಆ ವೇದದ ಸಾರವೆಲ್ಲ ಆ ರಾಮನಾಮದಲ್ಲಿದೆ ಮುಕುತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರವಾಗಿದೆ ಭಕ್ತಿ ರಸಕ್ಕೆ ದಾರಿ ತೋರುವಂತಹ ಮಂತ್ರ ಇದು ಭಕ್ತಿಯಿಂದ ಹೇಳಬೇಕು ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ಹೇಳಿದಾಗ ಆನಂದ ನಿಧಿಯಾಗಿರುವಂತಹ ಜ್ಞಾನಾನಂದ ಸಮುದ್ರನಾಗಿರುವಂತಹ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಪರಮಾತ್ಮನ ನಾಮವನ್ನು ನೆನೆಸು ಯಾವಾಗಲೂ ಜಪ ಮಾಡು ಅಂತ ಹೇಳಿ ಹೇಳ್ತಾ ಇದೆ ಇನ್ನೊಂದು ಪದ್ಯ ಹೇಳ್ತಾರೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ರಾಮನ ರೂಪವೇ ಕಾಣಿಸ್ತಾ ಇದೆ ಆ ಪರಮಾತ್ಮನ ಭಕ್ತಿಯಲ್ಲಿ ಮುಳುಗಿದವರಿಗೆ ಆ ಪರಮಾತ್ಮ ಸರ್ವತ್ರಲ್ಲಿ ಕಾಣಿಸ್ತಾನೆ ರಾವಣನ ಮೂಲ ಬಲವ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಬಹುರೂಪ ತಾನಾದ ನೋಡಿ ರಾವಣನ ಆ ಬಲ ಎಲ್ಲ ಮಹಾ ನಾನೇ ಬಲಶಾಲಿ ಯಾರು ಇಲ್ಲ ಅಂತ ಆ ಕಪಿ ಸೇನೆಯನ್ನು ನೋಡಿ ಓಡಿ ಹೋಗ್ತಂತೆ ಅವನ ಸೇನೆಯೆಲ್ಲ ಓಡೋಗತ್ತಂತೆ ರಾಮದೇವರು ಅನಂತ ರೂಪವನ್ನು ತಾಳಿ ಆ ರಾವಣನನ್ನು ಹೆದಿಸ್ತಾರಂತೆ ಅವರು ರಾಮ ನೋಡಿ ಅವರೇನು ತುಕ್ಕೋತಾರೆ ಇಲ್ಲಿ ರಾಮ ಅಲ್ಲಿ ರಾಮಿದ್ದಾನೆ ತಾವೇ ಹೊಡ್ಕೊಂಡು ಹೋಗ್ತಾರಂತೆ ಅದನ್ನು ನೋಡಿ ಅವನಿಗೆ ಇವರಾಮ ಇವನಿಗೆ ಅವರಾಮ ಭುವಿಯೊಳಗೆ ಬೇರೆ ರೂಪ ಉಂಟು ಅವನಿಯೊಳಗಿರು ತಿಪ್ಪ ದುರುಳ ಜನರನ್ನೆಲ್ಲ ಅವರವರೇ ಹೊಡೆದಾಳಿ ಹುತರಾಗಿ ಎಲ್ಲ ಕಡೆಗೆ ಇವರಿಗೆ ರಾಮ ಇದ್ದಾನೆ ಆ ದುಷ್ಟರಿಗೆ ಕಾಣಿಸಿ ಅವರು ತಮ್ಗೆ ತಾವೇ ಹೊಡ್ಕೊಂಡು ಹೋಗ್ತಿದ್ದಾರಂತೆ ಇವನು ಇದ್ದಾನೆ ಇವನು ರಾಮಿದ್ದಾನೆ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷ ಅತಿ ಹರುಷದಲ್ಲಿ ರಾವಣ ಹೋದ ಮೇಲೆ ಹನುಮಾದಿ ಸಜ್ಜನರು ಎಲ್ಲರೂ ಒಬ್ರಿಗೊಬ್ರು ಕುಣಿದ ರಾವಣ ಹೋದ ಅಂತ ಹೇಳಿ ಒಬ್ರಿಗೊಬ್ರು ಕುಣಿದಾಡಿದಂತೆ ಪುರಂದರ ವಿಠಲ ಕೊನೆಗೊಡೆಯನಾಗಿ ತಾನೊಬ್ಬನೇ ನಿಂತ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಆದ್ದರಿಂದ ಆ ರಾಮವನ್ನು ಯಾವಾಗಲೂ ಜಪ ಮಾಡಿ ಒತ್ತಕ್ಷರ ಇಲ್ಲ ಏನಿಲ್ಲ ರಾಮ ರಾ ಅಂದಾಗ ಎಲ್ಲ ಪಾಪಗಳು ಒಳಗಿದ್ದ ಪಾಪಗಳೆಲ್ಲ ಬರುತ್ತೆ ಹೊರಗರುತ್ತೆ ಉಮ್ದಾಕ್ಷಣ ಮತ್ತೆ ಒಳಗೆ ಹೋಗೋದಂತೆ ಮ ಅಂದ ತಕ್ಷಣ ಬಾಯಿ ಮುಗ್ತೇ ಒಳಗೆ ಹೋಗೋದಂತೆ ನೋಡ್ಕೋತೆ ಅದರಿಂದ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ನೆನೆಸ್ರಿ ಅಂತ ಹೇಳ್ತಾಯಿದ್ದೆ ನಾನು ಸಂಕ್ಷಿಪ್ತವಾಗಿ ಇಷ್ಟೆಲ್ಲ ಪದ್ಯಗಳ ಬಗ್ಗೆ ಹೇಳಿದ್ದೇನೆ ಮುಖ್ಯವಾಗಿ ಏನು ಹೇಳಬೇಕಾಗಿದೆ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದ್ದೇ ನಮಗೋಸ್ಕರ ಅವತಾರವನ್ನು ತೆಗೆದುಕೊಂಡು ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ತಾನು ತೋರಿಸ್ಕೊಟ್ಟಿದ್ದಾನೆ ಮಗ ಹೇಗಿರಬೇಕು ತಂದೆ ಹೇಗಿರಬೇಕು ಗಂಡ ಹೇಗಿರಬೇಕು ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದ ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಆ ರೀತಿಯಾಗಿ ಮಾಡಿ ಕೂತಾಗ ನಿಂತಾಗ ನರಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ರಾಮ ಕೃಷ್ಣ ಅಂತ ಹೇಳಿ ಹಾಳು ಹರಟೆ ಹೊಡೆದೆ ಅಂತೆ ಒಟಗುಟ್ಟದೆ ಆ ಪರಮಾತ್ಮನ ನಾಮ ನೆನೆಸ್ರಿ ಅಂತ ಇದೆ ಇವತ್ತು ಆ ರಾಮದೇವರ ಪೂಜೆಯನ್ನು ಮಾಡಿದ್ದೇವೆ ಅವನ ಅನುಗ್ರಹ ನಮಗೆಲ್ಲರಿಗೂ ಆಗಲಿ ಅಂತ ಹೇಳಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ರಾಮದೇವರಿಗೆ ಸೀತಾಪತಿಯಾಗಿರುವಂತಹ ಶ್ರೀರಾಮಚಂದ್ರ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೆ ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ